ವಿದ್ಯಾರ್ಥಿಗಳೇ ಕಳೆದಂತ ಅವಧಿಯೊಳಗೆ ನಾವು ಏನು ಮಾಡ್ತೀವಿ ಒಂಬತ್ತು ಅಧ್ಯಾಯಗಳ ಬಗ್ಗೆ ಏನು ಮಾಡಿದೆ ಇಲ್ಲಿಯವರೆಗೆ ತಿಳಿದುಕೊಂಡು ಬಂದೆವು ಅಂದ್ರೆ ಒಂಬತ್ತು ಅಧ್ಯಾಯಗಳನ್ನು ನಾವು ತಿಳ್ಕೊಂಡು ಹಾಗಾದ್ರೆ ಹತ್ತನೇ ಅಧ್ಯಾಯ ಯಾವುದಂದ್ರೆ ವಸತಿ ವೈವಿಧ್ಯದ ಹತ್ತನೇ ಅಧ್ಯಾಯವನ್ನು ಇವಾಗ ನೋಡೋಣ. ಅಲ್ಲಿ ವಸತಿ ಅಂದ್ರೆ ನಾವು ಯಾವುದಕ್ಕ ಕರಿತೀವಿ ಅಂದ್ರೆ ಮನೆಗಳಿಗೆ ನಾವು ಇನ್ನೊಂದು ಅರ್ಥದಲ್ಲಿ ಏನಂತ ಕರಿತೀವಿ ವಸತಿ ಅಂತ ಹೇಳಿ ಕರಿತೀವಿ. ನಮಗೆ ಇರೋದಕ್ಕ ಏನ್ ಬೇಕು ಮನೆಗಳು ಬೇಕು ಅಂದ್ರೆ ನಾವು ವಸತಿ ಮಾಡಕ್ಕೆ ಏನ್ ಬೇಕು ನಮ್ಗೆ ಅಥವಾ ನಾವು ಇರೋದಕ್ಕ ಮನೆಗಳು ಬೇಕಾಗುತ್ತೆ. ಒಂದೇ ಪ್ರದೇಶದಲ್ಲಿ ಅಥವಾ ಬೇರೆ ಬೇರೆ ಭಾಗಗಳಲ್ಲಿ ಅಥವಾ ನಮ್ಮ ರಾಜ್ಯದ ವಿವಿಧ ಭಾಗಗಳಲ್ಲಿ ಏನ್ ಮಾಡ್ತಾರೆ ವಿವಿಧ ರೀತಿಯಾಗಿರ್ತಕ್ಕಂಥ ಮನೆಗಳನ್ನ ನಿರ್ಮಾಣ ಮಾಡ್ತಾರೆ. ಎಲ್ಲರೂ ಒಂದೇ ತರನಾಗಿ ಮನೆಗಳನ್ನ ನಿರ್ಮಾಣ ಮಾಡಿರಂಗಿಲ್ಲ. ಅಲ್ಲಿ ಮನೆಗಳಲ್ಲಿಯೂ ಸಹಿತ ನಾವು ವಿಭಿನ್ನತೆಯನ್ನ ಕಂಡುಕೊಳ್ತೀವಿ. ಅಂದ್ರೆ ಸಣ್ಣದಾಗಿರ್ಬೋದು ಅಥವಾ ದೊಡ್ಡ ಮನೆ ಆಗಿರ್ಬೋದು ಅಥವಾ ಅಲ್ಲಿ ಆ ಭಾಗಕ್ಕೆ ಅನುಗುಣವಾಗಿ ಆ ರಾಜ್ಯದ ಭಾಗಗಳಿಗೆ ಅನುಗುಣವಾಗಿ ಅಲ್ಲಿ ಏನ್ ಮಾಡ್ತಾರೆ ಮನೆಗಳನ್ನ ನಿರ್ಮಾಣ ಮಾಡ್ತಾರೆ. ಬೇರೆ ಬೇರೆ ಭಾಗಗಳಿಗೆ ಹೋದಾಗ ಅಲ್ಲಿ ನಾವು ಏನ್ ಮಾಡ್ತೀವಿ ವಿವಿಧ ರೀತಿಯಾಗಿರ್ತಕ್ಕಂತಹ ಮನೆಗಳನ್ನ ನಾವು ನೋಡ್ತೀವಿ. ಅಂದ್ರೆ ಒಂದು ಪ್ರದೇಶದಲ್ಲಿ ಇರ್ತಕ್ಕಂತಹ ಮನೆಗಳಿಗೆ ಇನ್ನೊಂದು ಪ್ರದೇಶದಲ್ಲಿ ಇರ್ತಕ್ಕಂತಹ ಮನೆಗಳನ್ನ ಹೋಲಿಕೆ ಮಾಡಿ ನೋಡಿದಾಗ ಅಲ್ಲಿ ನಮ್ಗೆ ಏನಾಗತ್ತೆ ವ್ಯತ್ಯಾಸವನ್ನ ಕಂಡುಕೊಳ್ತೀವಿ. ಈ ಉದಾಹರಣೆಗೆ ಭಾಷೆಯು ಸಹಿತ ನಮಗ ಅಲ್ಲಿ ನಾವು ಏನ್ ಮಾಡ್ತೀವಿ ವ್ಯತ್ಯಾಸವನ್ನ ಕಂಡುಕೊಳ್ತೀವಿ. ಪ್ರತಿ ಒಂದು ಭಾಗದಲ್ಲಿಯೂ ಸಹಿತ ಏನಾಗತ್ತೆ ಭಾಷೆ ವಿಭಿನ್ನವಾಗಿರ್ತೈತಿ. ಅಂದ್ರೆ ಅವ್ರ ಮಾತನಾಡುವ ಶೈಲಿ ಆಗಲಿ ಅಥವಾ ಅವರು ಉಡು ತೊಡಗಿಗಳಾಗಿರ್ಬಹುದು ಅಥವಾ ಅವರ ಆಚರಣೆಯ ಪದ್ಧತಿಗಳಲ್ಲಾಗಿರ್ಬೋದು ಅಥವಾ ಪ್ರತಿಯೊಂದರಲ್ಲಿ ಏನೈತಿ ಅವರ ಆಹಾರ ಪದ್ಧತಿಯಲ್ಲಿ ಆಗಿರ್ಬೋದು ನಾವೇನ್ ಮಾಡ್ತೀವಿ ವಿಭಿನ್ನತೆಯನ್ನ ಕಂಡುಕೊಳ್ತೀವಿ. ಹಾಗಾಗಿ ಇಲ್ಲಿಯೂ ಸಹಿತ ಏನ್ ಮಾಡ್ತೀವಿ ನಾವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತ ಅಥವಾ ವಿವಿಧ ರೀತಿಯಾಗಿರ್ತಕ್ಕಂತ ಮನೆಗಳ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮನೆಯ ಅಗತ್ಯ ಅಂದ್ರೆ ನಮಗ ವಸತಿ ಮಾಡೋದಕ್ಕ ಅಥವಾ ನಮ್ಮ ಇರೋದಕ್ಕೆ ಏನ್ ಬೇಕು ಮನೆಯನ್ನ ಕಟ್ಟಿಕೊಂಡಿರ್ತಾವು ಅದು ಚಿಕ್ಕದಾಗಿರ್ಬೋದು ಅಥವಾ ದೊಡ್ಡದಾಗಿರ್ಬೋದು. ನಮಗೆ ಏನ್ ಮಾಡ್ತೀವಿ ವಸತಿಗಿರೋದಕ್ಕ ಅಥವಾ ನಾವ ವಾಸವನ್ನ ಮಾಡೋದಕ್ಕ ಒಂದ ಮನೆಯನ್ನ ನಿರ್ಮಾಣ ಮಾಡಿಕೊಂಡ ಬಂದಿರ್ತಾವು. ಇನ್ನ ಮನೆಯ ನಿರ್ಮಾಣಕ್ಕಾಗಿ ಬೇಕಾಗ್ತಕ್ಕಂತ ಸಾಮಗ್ರಿಗಳಾಗಿರ್ಬೋದು ಕಟ್ಟುವ ವಿಧಾನ ಅಲ್ಲಿಯೂ ಸಹಿತ ಏನೈತಿ ವಿಭಿನ್ನತೆಯನ್ನ ಕಂಡುಕೊಳ್ತೀವಿ. ಅಂದ್ರೆ ಕಟ್ಟುವ ಪದ್ಧತಿಯಲ್ಲಿ ಸಹಿತ ಅಲ್ಲೇನ್ ಮಾಡ್ತೀವಿ ಗಾತ್ರದಲ್ಲಿ ಆಗಿರ್ಬೋದು ಅಲ್ಲೇನೈತಿ ಬದಲಾವಣೆಯನ್ನು ನಾವು ಕಂಡುಕೊಳ್ತೀವಿ. ಇನ್ನು ಸಾಮಗ್ರಿಗಳಲ್ಲಿಯೂ ಸಹಿತ ನಾವು ಏನ್ ಮಾಡ್ತೀವಿ ಬದಲಾವಣೆಯನ್ನ ಕಂಡುಕೊಳ್ತೀವಿ. ಆ ಬದಲಾವಣೆ ಯಾವ ಎಂಬುದನ್ನ ಮುಂದೆ ಹೋಗ್ತಾ ನಮಗೆ ಗೊತ್ತಾಗ್ತದೆ. ಇನ್ನು ನಮ್ಮ ರಾಜ್ಯದ ವಿವಿಧ ಭಾಗಗಳಲ್ಲಿ ಯಾವ ರೀತಿಯಾಗಿ ಮನೆ ಕಟ್ತಾರೋ ಅಂದ್ರೆ ಅದ್ರ ಬಗ್ಗೆನೂ ಸಹಿತ ಇವಾಗ ನಾವು ಏನ್ ಮಾಡೋಣ ತಿಳ್ಕೊಳ್ಳೋಣ. ಅವತ್ತವಾದ ಶಿಕ್ಷಣ ಇಲಾಖೆಯು ಧಾರವಾಡದಲ್ಲಿ ಒಂದು ಶಿಬಿರವನ್ನ ಹಮ್ಮಿಕೊಂಡಿರ್ತೈತಿ. ಅಂದ್ರೆ ಶಿಕ್ಷಣ ಇಲಾಖೆ ಏನಿರ್ತೈತಿ ಧಾರವಾಡದಲ್ಲಿ ಆ ಧಾರವಾಡದಲ್ಲಿ ಏನಾಗತ್ತಿ ಒಂದು ಶಿಬಿರವನ್ನ ಹಮ್ಮಿಕೊಂಡಿರ್ತೈತಿ. ಇದೇನಿಂದ ಶಿಕ್ಷಣ ಇಲಾಖೆ ಹಮ್ಮಿಕೊಂಡಿರ್ತೈತಿ. ಅಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಮಕ್ಕಳು ಸಹಿತ ಅಲ್ಲಿ ಆ ಶಿಬಿರಕ್ಕ ಬಂದಿರ್ತಾರು. ಅಲ್ಲಿ ಧಾರವಾಡದಲ್ಲಿ ಇರ್ತಕ್ಕಂತ ಶಿಕ್ಷಣ ಇಲಾಖೆ ಅದು ಧಾರವಾಡ ಅಂತ ನಾವ ಹೇಳ್ತೀವಿ. ಅಲ್ಲಿ ನಾವ ಅಲ್ಲಿ ವಿವಿಧ ಭಾಗಗಳಿಂದ ವಿವಿಧ ರಾಜ್ಯದ ಭಾಗಗಳಿಂದ ಮಕ್ಕಳು ಏನ್ ಮಾಡ್ತಾರೋ ಆ ಶಿಬಿರದಲ್ಲಿ ತಮ್ಮನ್ನ ಏನ್ ಮಾಡ್ತಾರೋ ಅಲ್ಲಿ ಪಾರ್ಟಿಸಿಪೇಟ್ ಅಥವಾ ಭಾಗವನ್ನ ವಹಿಸಿರ್ತಾರೋ ಅವರು ತಮ್ಮ ಪ್ರದೇಶದ ಮನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋದಕ್ಕ ಆ ಶಿಬಿರಕ್ಕ ಬಂದಿರ್ತಾರು. ಅಂದ್ರೆ ತಮ್ಮ ಪ್ರದೇಶದಲ್ಲಿ ಯಾವ ರೀತಿಯಾಗಿ ಮನೆಗಳು ಅದಾವ ಎಂಬುದನ್ನ ಬಗ್ಗೆ ಹೇಳೋದಕ್ಕ ಅಲ್ಲಿ ಏನ್ ಮಾಡ್ತಾರೆ ಆ ಶಿಬಿರಕ್ಕ ಬಂದಿರ್ತಾರೆ. ಅಲ್ಲಿ ಮನೆಗಳ ಬಗ್ಗೆ ವಿಚಾರವಾಗಿ ಏನ್ ಮಾಡ್ತಾರೆ ಅಲ್ಲಿ ಎಲ್ಲ ಸ್ಪರ್ಧೆಯನ್ನ ಏರ್ಪಾಡ ಮಾಡಿರ್ತಾರೆ. ಹಾಗಾದ್ರೆ ಮಕ್ಕಳೆಲ್ಲರೂ ಅಲ್ಲಿ ಆ ಶಿಬಿರದಲ್ಲಿ ಏನ್ ಮಾಡ್ತಾರೆ ಮಕ್ಕಳೆಲ್ಲರೂ ಸುತ್ತುವರೆದು ಕುಳಿತುಕೊಂಡಿರ್ತಾರ. ಅಂದ್ರೆ ಈಗೂ ನೀವು ಕೂಡ ಏನ್ ಮಾಡ್ತೀರಿ ಅಲ್ಲಿ ಯಾವುದೇ ಒಂದು ಸ್ಪರ್ಧೆಯನ್ನ ತೆಗೆದುಕೊಂಡಾಗ ಅಥವಾ ಕಾಂಪಿಟೇಷನ್ ತೆಗೆದುಕೊಂಡಾಗ ಎಲ್ಲರೂ ಏನ್ ಮಾಡ್ತಾನೋ ಭಾಗವಹಿಸಿರ್ತ ಅಲ್ಲಿಯೂ ಸಹಿತ ಏನ್ ಮಾಡ್ತಾರೆ ಮಕ್ಕಳೆಲ್ಲರೂ ಭಾಗವಹಿಸಿ ಸುತ್ತುವರೆದು ಕುಳಿತುಕೊಂಡಿರ್ತಾರ. ಅಂದ್ರೆ ವೃತ್ತಾಕಾರದ ಆಕಾರದಲ್ಲಿ ಆ ಮಕ್ಕಳೆಲ್ಲರೂ ಏನ್ ಮಾಡ್ತಾರೋ ಕುಳಿತುಕೊಂಡಿರ್ತಾರ. ಅಲ್ಲಿ ಆ ಶಿಬಿರದಲ್ಲಿ ನಡೀತಕ್ಕಂತಹ ಸಂದರ್ಭದಲ್ಲಿ ಅವ್ರು ಏನ್ ಮಾಡ್ತಾರೋ ಒಬ್ಬೊಬ್ಬರಾಗಿ ಮಾತನಾಡೋದಕ್ಕ
ಶುರು ಅಂದ್ರೆ ಒಟ್ಟಿಗೆ ಏನ್ ಮಾಡಂಗಿಲ್ಲ, ಮಾತನಾಡಂಗಿಲ್ಲ, ಅಥವಾ ಒಟ್ಟಿಗೆ ಸಂಭಾಷಣೆಯನ್ನ ಮಾಡೋ ಹಾಗಿಲ್ಲ. ಅಲ್ಲಿ ಏನ್ ಮಾಡ್ತಾರೆ, ಪ್ರತಿಯೊಬ್ಬ ವಿದ್ಯಾರ್ಥಿ ಅಲ್ಲಿ ಏನ್ ಮಾಡ್ಬೇಕು, ಒಬ್ಬರೇ ಮಾತನಾಡಬೇಕು. ಹಾಗಾದ್ರ ಮೊಬೈಲ್ ಬಂದಿರ್ತಕ್ಕಂತ ವಿದ್ಯಾರ್ಥಿ ಯಾವರಿಂದ ಬಂದಿರ್ತಾರಂದ್ರೆ, ಸಂಗೀತ ಮೊದಲೇ ಬಂದಿರ್ತಕ್ಕಂತ ವಿದ್ಯಾರ್ಥಿ ಯಾರು, ಸಂಗೀತ. ಇವ್ರು ಏನ್ ಮಾಡ್ತಾರೆ, ಯಾವ ಜಿಲ್ಲೆಯಿಂದ ಬಂದಿರ್ತಾರ, ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನಿಂದ ಬಂದಿರ್ತಾರು. ಯಾವ ಜಿಲ್ಲೆ, ಕಲಬುರಗಿ ಜಿಲ್ಲೆಯ ಜೀವರ್ಗಿ. ಯಾವ ಜಿಲ್ಲೆಯಿಂದ ಬಂದಿರ್ತಾರ, ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನಿಂದ ಬಂದಿರ್ತಾರು. ಸಂಗೀತ ಯಾವ ಊರಿನಿಂದ ಬಂದಿರ್ತಾರೋ, ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನಿಂದ ಏನಂತಾರ, ಸಂಗೀತ ಅನ್ನೋರು ಬಂದಿರ್ತಾರ. ಹಾಗಾದ್ರ ಅಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರ, ಅಲ್ಲಿ ಬಿಸಿಲು ಬಹಳ, ಬಿಸಿಲಿನಿಂದ ಕೂಡಿರ್ತಕ್ಕಂತ ವಾತಾವರಣ. ಅಲ್ಲಿ ಅವ್ರಿಗೆ ಏನ್ ಹೆಚ್ಚಾಗಿರ್ತೈತಿ, ವಾತಾವರಣ ಯಾವ್ದ ಹೆಚ್ಚಾಗಿರ್ತೈತಿ, ಬಿಸಿಲಿನಿಂದ ವಾತಾವರಣವನ್ನ ಹೊಂದಿರ್ತಾರ. ಅತಿ ಹೆಚ್ಚಾಗಿ ಬಿಸಿಲು ಏನ್ ಕಾಣ್ಬಿಡ್ತೈತಿ, ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನ ಅಂತ ನೋಡ್ತೀನಿ. ಅಲ್ಲಿ ಅತಿ ಹೆಚ್ಚಾಗಿ ಬಿಸಿಲು ಇರೋದ್ರಿಂದ ಮಳೆ ಕಡಿಮೆ ಇರ್ತದೆ ಆ ಊರಿನಲ್ಲಿ. ಅಂದ್ರೆ ಮಳೆಯ ಪ್ರಮಾಣ ಕಡಿಮೆ ಇರ್ತತಿ, ಬಿಸಿಲಿನ ಪ್ರಮಾಣ ಏನಿರ್ತತಿ, ಅತಿ ಹೆಚ್ಚಾಗಿರ್ತತಿ. ನಮ್ಮಲ್ಲಿ ಮನೆಗಳನ್ನ ಶಹಬಾದ್ ಕಲ್ಲುಗಳಿಂದ ಅಥವಾ ಚಪ್ಪಡಿಯಾಗಿರ್ತಕ್ಕಂತ ಕಲ್ಲುಗಳಿಂದ ಕಟ್ತಾರು ಅಂತ ಹೇಳ್ತಾಳೆ. ಅಂದ್ರೆ ಜೀವರ್ಗಿ ತಾಲೂಕಿನಲ್ಲಿ ಯಾವ ಕಲ್ಲುಗಳಿಂದ ಕಟ್ತಾರೋ, ಶಹಬಾದ್ ಅಥವಾ ಚಪ್ಪಡಿ ಕಲ್ಲುಗಳು. ಅಲ್ಲಿ ಶಹಬಾದ್ ಕಲ್ಲುಗಳಿಂದ ಅಥವಾ ಚಪ್ಪಡಿ ಕಲ್ಲುಗಳಿಂದ ಏನ್ ಮಾಡ್ತಾರೋ, ಮನೆಯನ್ನ ಕಟ್ತಾರು. ಏನ್ ಮಾಡ್ತಾರೆ, ಏನ್ ಕಟ್ತಾರ ಮನೆಯಿಂದ ಮನೆಗಳನ್ನ, ಜೀವರ್ಗಿ ತಾಲೂಕಿನಲ್ಲಿ ಕಟ್ಟತಕ್ಕಂತ ಮನೆ ಯಾವ ಕಲ್ಲುಗಳಿಂದ ಕಟ್ತಾರೋ, ಶಹಬಾದ್ ಕಲ್ಲು ಅಥವಾ ಚಪ್ಪಡಿ ಕಲ್ಲುಗಳಿಂದ ಏನ್ ಮಾಡ್ತಾರೋ ಅಲ್ಲಿ ಮನೆಯನ್ನ ನಿರ್ಮಾಣ ಮಾಡ್ತಾರು. ಯಾಕಂದ್ರೆ ಅತಿ ಹೆಚ್ಚಾಗಿ ಬಿಸಿಲ ಇರುವುದರಿಂದ. ಎಂತದ ನಂತರ ಅಲ್ಲಿ ಮೇಲ್ಛಾವಣಿಗೆ ಕಟ್ಟಿಗೆಯಿಂದ ಜಂತಿಗಳನ್ನು ಇಟ್ಟು ಅವುಗಳ ಮೇಲೆ ಮಣ್ಣನ್ನು ಕಲಸಿ ಹಾಕುತ್ತಾರೋ, ಇನ್ನು ಅದರ ಮೇಲೆ ಕೆಲವರು ಶಹಬಾದ್ ಚಪ್ಪಡಿಗಳನ್ನು ಸಹಿತ ಏನ್ ಮಾಡ್ತಾರೋ ಹಾಕುತ್ತಾರೆ. ಅಲ್ಲಿ ಮೇಲ್ಛಾವಣಿ ಯಾವ ರೀತಿಯಾಗಿ ಇರ್ತದೆ ಅಂದ್ರೆ, ಕಟ್ಟಿಗೆಯಿಂದ ಜಂತಿಗಳನ್ನ ತೆಗೆದುಕೊಂಡ ಅದರ ಮೇಲೆ ಅಂದ್ರೆ ಆ ಎರಡು ಗೋಡೆಗಳ ಮೇಲೆ ಇಟ್ಟು ಏನ್ ಮಾಡ್ತಾರೋ, ಆ ಜಂತಿಗಳನ್ನ ಇಟ್ಟ ತದನಂತರ ಮತ್ತೆ ಏನ್ ಮಾಡ್ತಾರೋ ಅದ್ರ ಮೇಲೆ ಮಣ್ಣನ್ನ ಕಲಸಿ ಹಾಕುತ್ತಾರೋ. ಆಮೇಲೆ ಮತ್ತೆ ಏನ್ ಮಾಡ್ತಾರೋ, ಕೆಲವರು ಶಹಬಾದ್ ಕಲ್ಲುಗಳನ್ನ ಅಥವಾ ಚಪ್ಪಡೆ ಕಲ್ಲುಗಳನ್ನ ಸಹಿತ ಏನ್ ಮಾಡ್ತಾರೆ ಅಲ್ಲಿ ಆ ಮೇಲ್ಛಾವಣಿಗೆ ಬಳಸ್ಕೊಳ್ತಾರೋ. ಇನ್ನು ಕೆಲವ್ರ ದಿನ ಅಲ್ಲಿ ಕಟ್ಟಿಗೆ ಜಂತಿಗಳನ್ನ, ಕಟ್ಟಿಗೆಯಿಂದ ಜಂತಿಗಳನ್ನ ತಯಾರಿಸಿಕೊಂಡ ಆ ಜಂತಿಗಳನ್ನ ಇಟ್ಟ ತದನಂತರ ಅವುಗಳ ಮೇಲೆ ಏನ್ ಮಾಡ್ತಾರೋ, ಮಣ್ಣನ್ನ ಕಲಸಿ ಹಾಕ್ತಾರ. ಇನ್ನ ಅದ್ರ ಮೇಲೆ ಮತ್ತೆ ಏನ್ ಮಾಡ್ತಾರೋ, ಕೆಲವರು ಶಹಬಾದ್ ಚಪ್ಪಡಿ ಕಲ್ಲುಗಳನ್ನ ಸಹಿತ ಇಡ್ತಾರು. ಅಂದ್ರೆ ಶಹಬಾದ್ ಕಲ್ಲುಗಳು ಅಥವಾ ಚಪ್ಪಡಿಯಾಗಿರ್ತಕ್ಕಂತ ಕಲ್ಲುಗಳನ್ನ ಸಹಿತ ಆ ಮೇಲ್ಛಾವಣಿಗೆ ಬಳಸ್ಕೊಳ್ತಾರು. ಇನ್ನು ತದನಂತರ ಎರಡನೇದಾಗಿ ಬಂದಿರ್ತಕ್ಕಂಥ ವಿದ್ಯಾರ್ಥಿ ಯಾರ, ಜಾನ್ ಅಂತ ಹೇಳಿ ಹೇಳ್ತಾನ. ಅವ್ರ ಜಾನ್ ಏನ್ ಹೇಳ್ತಾನು, ಮೊದಲನೇದಾಗಿ ಬಂದಿರ್ತಕ್ಕಂಥ ವಿದ್ಯಾರ್ಥಿಯರ ಸಂಗೀತ. ಅಲ್ಲಿ ಯಾವ ಜಿಲ್ಲೆಯಿಂದ ಬಂದಿದ್ದಾರೆ, ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನಿಂದ ಸಂಗೀತ ಅಂತಕ್ಕಂಥವ್ರು ಬಂದಿರ್ತಾರು. ಅಲ್ಲಿಯ ವಾತಾವರಣ ಬಿಸಿಲಿನಿಂದ ಕೂಡಿರ್ತಕ್ಕಂತಹ ಒಂದು ವಾತಾವರಣವನ್ನಲ್ಲಿ ಆ ಪ್ರದೇಶದಲ್ಲಿ ಬಂದಿರ್ತಾರೋ. ಇನ್ನು ಎರಡನೇದಾಗಿ ಬಂದಿರ್ತಕ್ಕಂಥ ವಿದ್ಯಾರ್ಥಿಯರ ಜಾನ್. ಹಾಗಾದ್ರೆ ಜಾನ್ ಯಾವ ಊರಿನಿಂದ ಬಂದಿರ್ತಾನೋ, ಅಲ್ಲಿ ಜಾನ್ ಯಾವ ಊರಿಂದ ಬಂದಿರ್ತಾನಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಿಂದ.
ಸಮುದ್ರದಿಂದ ಬಂದಿರ್ತಾನು. ಜಾನ್ ಯಾವಾಗಿಂದ ಬಂದಿರ್ತಾನು? ಚಿಕ್ಕಮಗಳೂರು, ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಿಂದ ಬಂದಿದ್ದನು. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಿಂದ ಬಂದಿದ್ದನು. ಅಲ್ಲಿ ಅತಿ ಹೆಚ್ಚಾಗಿ ಏನಾಗತ್ತೆ? ಮಳೆ ಆಗ್ಬಿಡ್ತಾ ಇದ್ದತಿ. ಅತಿ ಹೆಚ್ಚಾಗಿ ಯಾವಾಗ ಏನ್ ಬಿಡ್ತೀವಿ? ಮಳೆ ಬೀಳ್ತಕ್ಕಂತಹ ಪ್ರದೇಶ ಅಂತ ಏನವ ಹೇಳ್ಬೋದಲ್ಲ. ಅತಿ ಹೆಚ್ಚಾಗಿ ಮಳೆ ಬೀಳುವುದರಿಂದ ಅಲ್ಲಿ ಮನೆಗಳನ್ನು ಯಾವ ರೀತಿ ಕಟ್ಟಂದ್ರೆ ಇಟ್ಟಿಗೆ ಅಥವಾ ಮಣ್ಣಿನಿಂದ ಮನೆಯ ಗೋಡೆಗಳನ್ನು ಕಟ್ಟಿ, ಇಟ್ಟಿಗೆ ಮತ್ತ ಮಣ್ಣಿನಿಂದ ಅಥವಾ ಮಣ್ಣಿನಿಂದ ಇಟ್ಟಿಗೆ ಅಥವಾ ಮಣ್ಣಿನಿಂದ ಮನೆಯ ಗೋಡೆಯನ್ನು ನಿರ್ಮಾಣ ಮಾಡ್ತಾರು. ಇಟ್ಟಿಗೆ ಅಥವಾ ಮಣ್ಣಿನಿಂದ ಏನ್ ಮಾಡ್ತಾರು? ಮನೆಯ ಗೋಡೆಯನ್ನ ಕಟ್ಟುತ್ತಾರೆ. ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದಲ್ಲಿ ಏನ್ ಮಾಡ್ತಾರೋ, ಇಟ್ಟಿಗೆ ಅಥವಾ ಮಣ್ಣಿನಿಂದ ಏನ್ ಮಾಡ್ತಾರೋ, ಮನೆಯ ಗೋಡೆಯನ್ನು ಕಟ್ಟಿ ಭತ್ತದ ಹುಲ್ಲಿನಿಂದ ಇಳಿಜಾರಾಗಿ ಮೇಲ್ಛಾವಣಿಯನ್ನ ನಿರ್ಮಾಣ ಮಾಡ್ತಾರು. ಇದರಿಂದ ಭತ್ತದ ಹುಲ್ಲಿನಿಂದ ಇಳಿಜಾರಾಗಿ ಮೇಲ್ಛಾವಣಿಯನ್ನ ಮಾಡ್ತಾರು. ಛಾವಣಿಯನ್ನ ನಿರ್ಮಾಣ ಮಾಡಬಹುದು. ಇದರಲ್ಲಿ ಕೊಪ್ಪದಲ್ಲಿ ಕಟ್ಟತಕ್ಕಂತಹ ಮನೆಗಳು, ಅಲ್ಲಿ ಮೇಲ್ಛಾವಣಿಯನ್ನು ಯಾವ ರೀತಿ ಏನ್ ಮಾಡ್ತಾರೋ, ಭತ್ತದ ಹುಲ್ಲಿನಿಂದ ಇಳಿಜಾರಾಗಿ ಏನ್ ಮಾಡ್ತಾರೋ ಮೇಲ್ಛಾವಣಿಯನ್ನ ನಿರ್ಮಾಣ ಮಾಡ್ತಾರ. ಪ್ರತಿ ವರ್ಷ ಅದರ ಮೇಲೆ ಏನ್ ಮಾಡ್ತಾರೆ, ಹೊಸ ಹುಲ್ಲನ್ನ ಹಾಕ್ತಾರ. ಆದ್ರ ಸಂಪೂರ್ಣವಾಗಿ ಅದನ್ನ ಯಾವಾಗ ಬದಲಾಯಿಸ್ತಾರ ಅಂದ್ರೆ ನಾಲ್ಕು ಅಥವಾ ಐದು ವರ್ಷಕ್ಕೊಮ್ಮೆ ಏನ್ ಮಾಡ್ತಾರೆ, ಹುಲ್ಲನ್ನ ಸಂಪೂರ್ಣವಾಗಿ ಬದಲಾಯಿಸ್ತಾರು. ಅಂದ್ರ ಪ್ರತಿ ವರ್ಷ ಏನ್ ಮಾಡ್ತಾರೆ, ಹೊಸದಾಗಿ ಬಂದಿರ್ತಕ್ಕಂತ ಹುಲ್ಲನ್ನ ಮೇಲ್ಛಾವಣಿ ಮೇಲುಗಡೆ ಹಾಕ್ತಾರ. ಆದ್ರ ನಾಲ್ಕು ಅಥವಾ ಐದು ವರ್ಷಕ್ಕೊಮ್ಮೆ ಏನ್ ಮಾಡ್ತಾರೆ, ಸಂಪೂರ್ಣವಾಗಿ ಎಲ್ಲಾ ಹುಲ್ಲನ್ನ ಹೊರಗೆ ತೆಗೆದ ಹೊಸದಾಗಿ ಬಂದಿರ್ತಕ್ಕಂತ ಹುಲ್ಲನ್ನ ಮತ್ತೆ ಆ ಮೇಲ್ಛಾವಣಿಗೆ ಹಾಕ್ತಾರೋ. ಇದನ್ನ ಇನ್ನೂ ಕೆಲವರು ಏನ್ ಮಾಡ್ತಾರಂದ್ರ, ಅದೇ ಊರಿನಲ್ಲಿ ಜಂಬೆಟ್ಟಿಗೆ ಮಣ್ಣಿನಿಂದ ಗೋಡೆಯನ್ನ ಕಟ್ತಾರು. ಅಲ್ಲಿ ಜಂಬೆಟ್ಟಿಗೆ ಮಣ್ಣನ್ನು ತೆಗೆದುಕೊಂಡು ಗೋಡೆಯನ್ನ ಕಟ್ತಾರೆ. ಜಂಬೆಟ್ಟಿಗೆ ಮಣ್ಣಂದ್ರ ಒಂದು ವಿಧವಾದ ಗಟ್ಟಿ ತುಂಡಿನಂತಹ ಕೆಂಪು ಮಣ್ಣು ಅಂತೇಳಿ ಹೇಳ್ಬಹುದು. ಅಂದ್ರೆ ಗಟ್ಟಿಯಾಗಿರ್ತಕ್ಕಂಥ ಕೆಂಪು ಮಣ್ಣು, ಅದನ್ನ ತೆಗೆದುಕೊಂಡು ಏನ್ ಮಾಡ್ತಾರು, ಗೋಡೆಯನ್ನ ನಿರ್ಮಾಣ ಮಾಡ್ತಾರು. ಇಂಥದ ನಂತರ ಮೇಲ್ಛಾವಣಿಗೆ ಹಂಚುಗಳನ್ನ ಇಳಿಜಾರಾಗಿ ಆ ಮೇಲ್ಛಾವಣಿಗೆ ಹಾಕ್ತಾರು. ಅಂದ್ರೆ ಇಳಿಜಾರಾಗಿ ಮತ್ತೆ ಏನ್ ಮಾಡ್ತಾರೋ, ಮೇಲ್ಛಾವಣಿಗೆ ಹಂಚುಗಳನ್ನ ಸಹಿತ ಬಳಕೆಗೆ ತೆಗೆದುಕೊಳ್ತಾರೆ. ಅತಿ ಹೆಚ್ಚಾಗಿ ಮಳೆ ಬೀಳುವುದರಿಂದ ಮಂಗಳೂರು ಪ್ರದೇಶದಲ್ಲಿ ಈ ಮೇಲ್ಛಾವಣಿಯಾಗೆ ಇಳಿಜಾರಾಗಿ ನಿರ್ಮಾಣ ಮಾಡ್ತಾರೆ. ಅದೇ ಇಳಿಜಾರಾಗಿ ಯಾವುದಕ್ಕೋಸ್ಕರ ನಿರ್ಮಾಣ ಮಾಡ್ತಾರಂದ್ರೆ, ಆ ಮಳೆ ನೀರು ಯಾವುದೇ ಕಾರಣಕ್ಕ ಮನೆಯ ಮೇಲ್ಛಾವಣಿ ಮೇಲೆ ನಿಲ್ಲದ ಅದೇನ್ ಮಾಡ್ಬೇಕು, ಜರಿದು ಕೆಳಗಡೆ ಬರಬೇಕು. ಆ ಮನೆ ಮೇಲೆ ನೀರು ನಿಂತ ಏನಾಗ್ತದಲ್ಲಿ ಆ ಮನೆಗಳು ಬೀಳುವ ಸಂಭವ ಇರ್ತದೆ. ಹಾಗಾಗಿ ಇಳಿಜಾರು ಮಾಡೋದ್ರಿಂದ ಯಾವುದೇ ಕಾರಣಕ್ಕಲ್ಲಿ ನೀರ ನಿಲ್ಲಂಗಿಲ್ಲ. ಇಳಿಜಾರಾಗಿರೋದ್ರಿಂದ ನೀರು ಏನಾಗುತ್ತೆ, ಎಲ್ಲ ಹರಿದ ಕೆಳಗಡೆ ಬೀಳ್ತೈತಿ. ಹಾಗಾಗಿ ಮೇಲ್ಛಾವಣಿ ಏನ್ ಮಾಡ್ತಾರ, ಅವ್ರ ಇಳಿಜಾರನ್ನಾಗಿ ನಿರ್ಮಿಸಿ ಕೊಳ್ತಾರು.
ಮೊದಲ ಬಂದ ವಿದ್ಯಾರ್ಥಿನಿಯರ ಸಂಗೀತನ ಮೊದಲ ಬಂದಿರತಕ್ಕಂತ ವಿದ್ಯಾರ್ಥಿನಿ ಎರಡನೇದಾಗಿ ಬಂದಿರತಕ್ಕಂತ ವಿದ್ಯಾರ್ಥಿ ಜಾನ್ ಇವನು ಎರಡನೇದಾಗಿ ಬಂದಿರತಕ್ಕಂತ ವಿದ್ಯಾರ್ಥಿ ಇನ್ನ ಮೂರನೇದಾಗಿ ಹಸಿನಾ ಅಂತಕಂತ ವಿದ್ಯಾರ್ಥಿನಿ ಅವಳು ಯಾವೂರಿನಿಂದ ಬಂದಿರ್ತಾಳೋ ಬೆಂಗಳೂರಿನಿಂದ ಬೆಂಗಳೂರಿನಿಂದ ಯಾರು ಬಂದಿರ್ತಾರೋ ಹಸಿನಾ ಅಂತಕಂತ ವಿದ್ಯಾರ್ಥಿನಿ ಬೆಂಗಳೂರಿನಿಂದ ಬಂದಿರ್ತಾ ಇಲ್ಲಿ ಇತ್ತೀಚೆಗೆ ಮನೆಗಳ ಮೇಲೆ ಮನೆಗಳನ್ನ ನಿರ್ಮಿಸುತ್ತಾರೆ ಅಂದ್ರೆ ಮತ್ತೆ ಮನೆಗಳ ಮೇಲೆ ಮನೆಗಳನ್ನ ಕಟ್ಟುತ್ತಾರೆ ಇತ್ತೀಚಿನ ದಿನಗಳಲ್ಲಿ ಮನೆಗಳ ಮೇಲೆ ಮನೆಗಳನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅವುಗಳನ್ನ ಬಹುಮಾಡಿ ಕಟ್ಟಡಗಳು ಅಂತ ಹೇಳಿ ಕರೀತಾವು ಅಂದ್ರೆ ಬಹುಮಾಡಿ ಕಟ್ಟಡಗಳು ಅಂತ ನಾವು ಯಾವುದು ಕರೀತೀವಿ ಮನೆಗಳ ಮೇಲೆ ಮನೆಗಳನ್ನ ನಿರ್ಮಿಸುವುದು ಅಂದ್ರೆ ಒಂದರ ಮೇಲೆ ಒಂದು ಏನು ಮಾಡ್ತಾ ಮನೆಗಳನ್ನ ನಿರ್ಮಾಣ ಮಾಡ್ತಾ ಹೋಗುವುದು ಅವುಗಳನ್ನ ನಾವು ಏನಂತ ಕರೀತೀವಿ ಬಹುಮಹಡಿ ಕಟ್ಟಡಗಳು ಅಂತ ಹೇಳಿ ಕರೀತೀವಿ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಸುಟ್ಟ ಇಟ್ಟಿಗೆ ಅಥವಾ ಸಿಮೆಂಟ್ ನಿಂದ ಮಾಡಿರ್ತಕ್ಕಂಥ ಇಟ್ಟಿಗೆಗಳನ್ನ ಮತ್ತೆ ಉಕ್ಕಿನ ಕಂಬಿಗಳನ್ನ ಮನೆಗಳನ್ನ ಕಟ್ಟೋದಕ್ಕೆ ತೆಗೆದುಕೊಳ್ತಾರೆ ಸುಟ್ಟ ಇಟ್ಟಿಗೆ ಅಥವಾ ಸಿಮೆಂಟ್ ನಿಂದ ಮಾಡಿರ್ತಕ್ಕಂಥ ಇಟ್ಟಿಗೆ ಮತ್ತೆ ಮತ್ತೆ ಉಕ್ಕಿನ ಕಂಬಿಗಳನ್ನ ಮನೆಗಳನ್ನ ನಿರ್ಮಾಣ ಮಾಡೋದಕ್ಕ ಬಳಸ್ತಾರೆ ಯಾವ ಕಂಬಿಗಳು ಉಕ್ಕಿನ ಕಂಬಿಗಳು ಮನೆಗಳನ್ನ ನಿರ್ಮಾಣ ಮಾಡೋದಕ್ಕಲ್ಲಿ ಬಳಸ್ತಾರೆ ಇನ್ನ ನೆಲಕ್ಕೆ ಬಣ್ಣ ಬಣ್ಣದ ಹಾಸನ್ನ ಬಳಸ್ತಾರೆ ಬಣ್ಣ ಬಣ್ಣದ ಹಾಸನ್ನು ಹಾಸನ್ನ ಎದಕ್ಕೆ ಹಾಕ್ತಿರ್ತಾವ ಪರ್ಷಿಯನ್ನ ಹಾಕ್ತಿರ್ತಾವ ಟೈಲ್ಸ್ ಟೈಲ್ಸ್ಗಳನ್ನ ಅಲ್ಲಿ ಏನ್ ಮಾಡ್ತಾರೆ ಬಣ್ಣ ಬಣ್ಣವಾಗಿರ್ತಕ್ಕಂತಹ ಬೇರೆ ಬೇರೆ ಬಣ್ಣವನ್ನು ಒಳಗೊಂಡಿರ್ತಕ್ಕಂತಹ ಆ ಟೈಲ್ಸ್ಗಳನ್ನ ಬಳಕೆಗೆ ತೆಗೆದುಕೊಳ್ತಾರು ಇನ್ನ ತದನಂತರ ಮೇಲಕ್ಕೆ ಹತ್ತಿ ಹೋಗಲು ಏನ್ ಮಾಡ್ತಾರೆ ಮೆಟ್ಟಿಲುಗಳನ್ನ ಮಾಡ್ತಾರು ಮೇಲೆ ಹತ್ತಿ ಹೋಗ್ಬೇಕಾದ್ರೆ ಅಲ್ಲಿ ಏನ್ ಮಾಡ್ತಾರೆ ಮೆಟ್ಟಿಲುಗಳನ್ನ ಮಾಡ್ತಾರೆ ಜೊತೆಗೆ ಲಿಫ್ಟ್ ಸೌಕರ್ಯ ಸಹಿತ ಇರ್ತೈತಿ ಅಂದ್ರೆ ಲಿಫ್ಟ್ ಮುಖಾಂತರ ಸಹಿತ ಏನ್ ಮಾಡ್ತಾರೆ ಒಂದು ಮಹಡಿಯಿಂದ ಇನ್ನೊಂದು ಮಹಡಿಗೆ ಹೋಗೋದಕ್ಕ ಅಂತ ವ್ಯವಸ್ಥೆಯನ್ನ ಮಾಡಿರ್ತಾರೆ ಇಂತಹ ಬಹುಮಹಡಿ ಕಟ್ಟಡಗಳನ್ನು ಕಟ್ಟಲು ಕ್ರೇನ್ ಅಥವಾ ಮಿಕ್ಸರ್ ನಂತಹ ದೊಡ್ಡ ದೊಡ್ಡ ಮಷಿನ್ಗಳನ್ನ ಅಥವಾ ಯಂತ್ರಗಳನ್ನ ಬಳಸ್ತಾರೆ ಮೇಲಕ್ಕೆ ಹತ್ತನ್ನ ಏನ್ ಮಾಡ್ತಾರೆ ಮೆಟ್ಟಿಲುಗಳನ್ನ ಮತ್ತೆ ಯಾವ ವ್ಯವಸ್ಥೆಯನ್ನು ಮಾಡ್ತಾರೆ ಅಲ್ಲಿ ಲಿಫ್ಟ್ಗಳ ಸೌಕರ್ಯ ಲಿಫ್ಟ್ಗಳ ವ್ಯವಸ್ಥೆಯನ್ನು ಸಹಿತ ಮಾಡಿರ್ತಾರೆ ಇನ್ನು ದೊಡ್ಡ ದೊಡ್ಡ ಕಟ್ಟಡಗಳನ್ನ ಅಥವಾ ಬಹುಮಹಡಿ ಕಟ್ಟಡಗಳನ್ನ ಕಟ್ಟಲು ಏನ್ ಮಾಡ್ತಾರೆ ಕ್ರೇನ್ ಅಥವಾ ಮಿಕ್ಸರ್ ನಂತ ದೊಡ್ಡ ಯಂತ್ರಗಳನ್ನ ಬಳಸ್ತಾರೆ ಅಲ್ಲಿ ಯಾವ ಮಷಿನ್ಗಳನ್ನ ಬಳಕೆಗೆ ತೆಗೆದುಕೊಳ್ತಾರೆ ಕ್ರೇನ್ ಮತ್ತು ಮಿಕ್ಸರ್ ನಂತರ ಕ್ರೇನ್ ಅಥವಾ ಮಿಕ್ಸರ್ ನಂತ ಏನ್ ಮಾಡ್ತಾರೆ ದೊಡ್ಡ ಯಂತ್ರಗಳನ್ನ ತೆಗೆದುಕೊಳ್ತಾರೆ ದೊಡ್ಡ ಯಂತ್ರಗಳನ್ನ ಬಳಸಿ ಏನ್ ಮಾಡ್ತಾರೆ ಕಟ್ಟಡಗಳನ್ನ ಕಟ್ತಾರೆ ಯಾವ ಕಟ್ಟಡ ಬಹುಮಹಡಿ ಕಟ್ಟಡಗಳು ಬಹುಮಹಡಿ ಕಟ್ಟಡಗಳನ್ನ ನಿರ್ಮಿಸ್ತಾರು ಅಲ್ಲಿ ಬಹುಮಹಡಿ ಕಟ್ಟಡಗಳನ್ನ ಕಟ್ಟೋದಕ್ಕ ದೊಡ್ಡದಾಗಿರ್ತಕ್ಕಂತಹ ಕ್ರೇನ್ಗಳು ಮತ್ತು ಮಿಕ್ಸರ್ ನಂತಹ ಯಂತ್ರಗಳನ್ನ ಬಳಸಿಕೊಂಡು ಕಟ್ತಾರು
ಅಂದ್ರೆ ಮುಂದೆ ಬರ್ತಕ್ಕಂಥ ಅವಧಿ ಒಳಗಡೆ ಮತ್ತೆ ಅಲ್ಲಿ ವಿದ್ಯಾರ್ಥಿಗಳು ಬರ್ತಾರೆ. ಮುಂದೆ ಬರ್ತಕ್ಕಂಥ ಅವಧಿಯಲ್ಲಿ ಆ ಪ್ರದೇಶದಲ್ಲಿ ಮುಂದೆ ಬಂದಿರ್ತಕ್ಕಂಥ ವಿದ್ಯಾರ್ಥಿಯರು ಮತ್ತು ಅಲ್ಲಿ ಯಾವ ರೀತಿಯಾಗಿ ವಾತಾವರಣ ಇರ್ತದೆ ಅನ್ನೋದನ್ನು ಮುಂದಿನ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ. ಧನ್ಯವಾದಗಳು.